ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಚೈತ್ಯಾಲಯ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು TET ಗಣಿತಕ್ಕೆ ಸಂಬಂಧಿಸಿದ ವಿಷಯಜ್ಞಾನದ ಕುರಿತು ಅಂದರೆ ಕಂಟೆಂಟ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಒಂದು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಳೆದ ಎರಡು ವಿಡಿಯೋಗಳನ್ನು ನೀವು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನನಗೆ ಪ್ರೋತ್ಸಾಹ ನೀಡಿದ್ದೀರಾ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ದಿನ ನಾವು ಅಂದರೆ ಗಣಿತ ಕಂಟೆಂಟ್ ಬಗ್ಗೆ ಹೇಳ್ತೀನಿ ಅಂತಂದೆ. ಅಂದರೆ ಇದು ಸಿಲೆಬಸ್ ಆಧಾರಿತವಾಗಿರುತ್ತೆ ಮತ್ತು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಮೇಲೆ, ಅಂದರೆ ಕ್ವಶನ್ಸ್ ಹಳೆದಲ್ಲ, ನಾನು ಫ್ರೇಮ್ ಮಾಡಿರೋಂಥದ್ದು, ಅಂದರೆ ಅದಕ್ಕೆ ಬದಲಾಗಿ ಸೀಟೆಟ್ಟಲ್ಲಿ ನೋಡಿ ಗಮನಿಸಿ ಈ ಸಮಸ್ಯೆಗಳನ್ನು ಬಿಡಿಸಿರೋಂಥದ್ದು. ಕೆನ್ಯಾಕ್ತಡ ಪ್ರಾರಂಭ ಮಾಡೋಣ, ಬನ್ನಿ. ಮೊದಲನೇ ಪ್ರಶ್ನೆ ಈಗಿದೆ. ಬಿಟ್ಟು ಹೋದ ಸಂಖ್ಯೆಗಳ ಭರ್ತಿ ಮಾಡಿ ಅಂತ. ಅಂದರೆ ಯಾವ ರೀತಿ ಅಂತ ಅಂದರೆ, ಎರಡು ಚಿತ್ರವನ್ನು ಕೊಟ್ಟಿದ್ದಾರೆ, ಅಂದರೆ ನಿಮಗೆ ಕಾಣ್ತಾ ಇರ್ಬೋದು, ಎರಡು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಎರಡು ಚಿತ್ರವನ್ನು ಗಮನಿಸಿ ನಾವೇನು ಮಾಡಬೇಕಾಗತ್ತೆ ಅಂದರೆ, ಮೂರನೇದಕ್ಕೆ ಉತ್ತರವನ್ನು ಕಂಡುಹಿಡಿಬೇಕಾಗುತ್ತೆ. ಅಂದರೆ ಯಾವ ರೀತಿ ಉತ್ತರವನ್ನು ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಗಮನಿಸ್ಬೇಕಾಗುತ್ತೆ. ಮೊದಲನೇದಾಗಿ ಆಪ್ಷನನ್ನು ನೋಡೋಣ ಏನು ಕೊಟ್ಟಿದ್ದಾರೆ. ಮೊದಲನೇದು 42, 46, 48, 50, ಹೀಗೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಏನಂತ ನಾವು ನೋಡಬೇಕಾದ್ರೆ, ಯಾವ ರೀತಿ ಬಿಡಿಸೋದು ಇದನ್ನು. ಫಾರ್ ಎಕ್ಸಾಂಪಲ್, ಈಗ ಇದು ನಮಗೆ ಕೊಟ್ಟಿರುವಂತಹ ಸಮಸ್ಯೆಯಾಗಿದೆ, ಕಾಣ್ತಿದೆಯಾ? ಇದು ನಮಗೆ ಕೊಟ್ಟಿರುವಂಥ ಒಂದು ಸಮಸ್ಯೆಯಾಗಿದೆ. ಇದನ್ನು ಈ ರೀತಿ ಬಿಡಿಸಿದ್ದೀನಿ. ಹೇಗೆ ಅಂತಂದರೆ, ಹೇಗೆ ಅಂತಂದರೆ, 8, 6, 48 ಹಾಗೆ 2, 6 2, 6, 12 48 ಹೀಗೆ ಬರ್ಕೊಂಡಿದ್ದೀನಿ, 12 ಹೀಗೆ ಬರ್ಕೊಂಡಿದ್ದೀನಿ. ಇವೆರಡನ್ನು ಕಳೆಯೋಣ. ಅಂದರೆ 48ರಲ್ಲಿ 12 ಕಳೆದಾಗ 36 ನಮಗೆ ಸಿಗುತ್ತೆ, ಹೌದಲ್ವಾ? ಇದೇ ರೀತಿ ಇದನ್ನು ಮಾಡೋಣ. ಹೇಗೆ, 8, 56 ಮೈನಸ್ ಹಾಗೆ ಬರ್ಕೊಂಡಿದ್ದೀನಿ, 2, 5, 10 56ರಲ್ಲಿ ನಾವು 10 ಕಳೆದಾಗ 46 ನಮಗೆ ಸಿಗುತ್ತೆ. ಇದೇ ರೀತಿ ಈ ಚಿತ್ರಕ್ಕೂ ಕೂಡ ನಾವು ಅದೇ ರೀತಿ ಹಂತಗಳನ್ನು ಫಾಲೋ ಮಾಡಿದ್ರೆ ಈ ಉತ್ತರ ಸಿಗುತ್ತೆ, ನೋಡೋಣ. ಅಂದರೆ 7, 70 4, 6, 24 ಮೈನಸ್ 70ರಲ್ಲಿ 24 ಕಳೆದ್ರೆ ನಮಗೆ 46 ಸಿಗುತ್ತೆ. ಉತ್ತರವನ್ನು ನಾವು ನೋಡ್ಬೋದಾ? 46 ಆಪ್ಷನ್ 2, 46 ಉತ್ತರ ಸರಿಯಾಗಿದೆ. ಅಂದರೆ ಇದೇ ರೀತಿ ನಮಗೆ ಚಿತ್ರಗಳನ್ನು ಕೊಡ್ತಾ ಹೋಗ್ತಾರೆ, ಅದಕ್ಕೆ ಸಂಬಂಧಿಸಿದಂತೆ ನಾವು ಈ ಥರ ತಾರ್ಕಿಕವಾಗಿ ಚಿಂತನೆ ಮಾಡಿ ಉತ್ತರವನ್ನು ಕಂಡುಹಿಡಿದು ಅದಕ್ಕೆ ನಾವು ಸರಿ ಉತ್ತರವನ್ನು ನೀಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಆಲೋಚಿಸಿ ಉತ್ತರವನ್ನು ನೀಡಿದರೆ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್, ಇದೇ ರೀತಿ ನೆಕ್ಸ್ಟು ಈ ರೀತಿ ಇದೆ ಸಮಸ್ಯೆ. ಓಕೆ, ಏನು, 2ರ ನಂತರದ ಅವಿಭಾಜ್ಯ ಸಂಖ್ಯೆಗಳು ಏನಾಗಿರುತ್ತವೆ? ನಮಗೆ ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೋಬೇಕು ಅಂತಂದರೆ ನಮಗೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡೋಣ. ಒಂದು ಬೆಸ ಸಂಖ್ಯೆ ಆಗಿರುತ್ತದೆ, ಇಲ್ಲ ಸಮಸಂಖ್ಯೆ ಆಗಿರುತ್ತದೆ, 10ರ ಗುಣಕದ ಸಂಖ್ಯೆ ಆಗಿರುತ್ತದೆ, ಮೇಲಿನ ಯಾವುದು ಅಲ್ಲ. ಇದಕ್ಕೆ ಉತ್ತರ ಹೇಳ್ತೀನಿ ಏನು ಅಂತ, ಬೆಸ ಸಂಖ್ಯೆ. ಯಾಕೆ ಮತ್ತು ಹೇಗೆ, ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್ಸ್ ಯಾವುದು ಅಂತ ನಮಗೆ ಗೊತ್ತಿರಬೇಕು ಮೊದಲು.
ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಹೀಗೆ ಬೆಸ ಸಂಖ್ಯೆಗಳಲ್ಲ, ನಾನು ಹೇಳ್ತಿರೋದು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆ ಅಂದರೆ ವಾಟ್ ಈಸ್ ಪ್ರೈಮ್ ನಂಬರ್ಸ್ ಅಂದರೆ, ಈಗ ನಾನು ಎರಡು ಒಂದು ಉದಾಹರಣೆಯನ್ನು ತಗೊಂಡಿದ್ದೀನಿ, ಅಂದರೆ ಎರಡನ್ನು ಉದಾಹರಣೆಗೆ ತಗೊಂಡಿದ್ದೀನಿ. ಇಲ್ಲಿ ಎರಡು ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ನಾನು ಎರಡು ಉದಾಹರಣೆ ತಗೊಂಡಿದ್ದೀನಿ. ಅಂದರೆ ಎರಡು ಅನ್ನೋದು ಒಂದು ಮತ್ತು ತನ್ನದೇ ಸಂಖ್ಯೆಯಿಂದ ಗುಣಿಸಲ್ಪಡಬೇಕಷ್ಟೆ, ಅಂದರೆ ಭಾಗ ಆಗಬೇಕಷ್ಟೆ. ಆ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅಂದರೆ ಎರಡು ಒಂದು ಮತ್ತು ತನ್ನದೇ ಸಂಖ್ಯೆಯಿಂದ ಭಾಗಿಸಲ್ಪಡುವ ಸಂಖ್ಯೆಯಾಗಿದೆ, ಇನ್ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ. ಈಗ ಮೂರನ್ನು ಎಕ್ಸಾಂಪಲ್ ತೊಗೊಂಡ್ರೆ ಅದು ಒಂದಿನಿಂದ ಮತ್ತು ಮೂರಿಂದ ಮಾತ್ರ ಭಾಗ ಆಗುತ್ತೆ. ಎರಡು ಮೂರು ಐದು ಏಳು ಒಂಬತ್ತು, ಒಂಬತ್ತು ಯಾಕಿಲ್ಲ, ಒಂಬತ್ತು ಬೆಸ ಸಂಖ್ಯೆ, ಅದು ಮೂರಿಂದನೂ ಭಾಗ ಆಗುತ್ತೆ. ಒಂದು ಮೂರು ಒಂಬತ್ತು ಈ ರೀತಿ ಭಾಗ ಆಗೋದ್ರಿಂದ ಅದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳೋಕ್ಕಾಗಲ್ಲ. ಅವಿಭಾಜ್ಯ ಸಂಖ್ಯೆಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಂದರೆ ಎರಡರ ನಂತರ ಇರುವ ಎಲ್ಲ ಸಂಖ್ಯೆಗಳು ಸಹ ಬೆಸ ಸಂಖ್ಯೆ ಆಗಿದೆ, ಅಂದರೆ ಸಮಸಂಖ್ಯೆ ಯಾವುದೂ ಇಲ್ಲ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅರ್ಥ ಆಗಲಿಲ್ಲ ಅಂತಂದರೆ ಸ್ವಲ್ಪ ನೀವು ಮತ್ತೆ ಗಮನಿಸಿ ವಿಡಿಯೋವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ನೆಕ್ಸ್ಟು ಮೂರನೇ ಪ್ರಶ್ನೆ, ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ? ಹೇಳಿಕೆಗಳು ನೋಡೋಣ. ಎಲ್ಲ ಅವಿಭಾಜ್ಯವು ಬೆಸ ಸಂಖ್ಯೆಯಾಗಿದೆ, ಅವಿಭಾಜ್ಯವು ಅನಂತವಾಗಿದೆ. ಮೂರನೇದು, ಅವಿಭಾಜ್ಯವು ಎರಡು ಗುಣಕಗಳನ್ನು ಹೊಂದಿದೆ, ಅವಿಭಾಜ್ಯಕ್ಕೆ ಒಂದು ಅಂಕಿಯ ನಾಲ್ಕು ಸಂಖ್ಯೆಗಳಿವೆ. ನಿಮಗೆ ಉತ್ತರ ಆಲ್ರೆಡಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ, ಯಾಕಂದರೆ ಈಗ ನಾವು ಆಲ್ರೆಡಿ ಅವಿಭಾಜ್ಯ ಸಂಖ್ಯೆ ಎಂದರೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಆದ್ದರಿಂದ ಉತ್ತರವನ್ನು ಗೆಸ್ ಮಾಡೋಕ್ಕಾಗುತ್ತಾ? ಓಕೆ, ನೋಡೋಣ ಮುಂದೆ ಯಾವ ಉತ್ತರ ಸರಿಯಾಗುತ್ತೆ ಅಂತ. ನಾನು ಮೊದಲನೇದು ಬಿಟ್ಟಿದ್ದೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅವಿಭಾಜ್ಯವು ಅನಂತವಾಗಿದೆ, ಯಾವುದೇ ಸಂಖ್ಯೆಗಳನ್ನು ತಗೊಂಡ್ರೆ ಅದು ಅನಂತವಾಗಿರುತ್ತದೆ, ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಕೂಡ ಅನಂತವಾಗಿದೆ. ಅವಿಭಾಜ್ಯವು ಎರಡು ಗುಣಕಗಳನ್ನು ಹೊಂದಿದೆ. ನಾನು ಎರಡಕ್ಕೆ ಉದಾಹರಣೆ ಕೊಡ್ತಾ ಹೇಳಿದೆ, ಎರಡು ಒಂದು ಮತ್ತು ತನ್ನದೇ ಸಂಖ್ಯೆ, ಅಂದರೆ ಎರಡು ಗುಣಕಗಳನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಅವಿಭಾಜ್ಯಕ್ಕೆ ಒಂದು ಅಂಕಿಯ ನಾಲ್ಕು ಸಂಖ್ಯೆಗಳಿವೆ. ಈ ಹೇಳಿಕೆ ಸರಿಯಾಗಿದೆ, ಯಾಕಂದರೆ ಎರಡು ಮೂರು ಐದು ಏಳು ಇದು ಅವಿಭಾಜ್ಯ ಸಂಖ್ಯೆಗಳಲ್ಲಿ ಒಂದು ಅಂಕಿಯ ನಾಲ್ಕು ಸಂಖ್ಯೆಗಳು ಮಾತ್ರ. ಇನ್ನು ಏಳರ ನಂತರ ಬರೋದು ಹನ್ನೊಂದು. ಹೇಗೆ ಅಂತಂದರೆ ಇಲ್ಲಿ ನೋಡಿ ಗೊತ್ತಾಗುತ್ತೆ, ಎರಡು ಮೂರು ಐದು ಏಳು ಇದು ನಾಲ್ಕು ಅಂಕಿಗಳ ನಾಲ್ಕು ಅಂಕಿಯ ಸಂಖ್ಯೆಯಾಗಿದೆ. ಗೊತ್ತಾಯ್ತಾ? ಇದರ ನಂತರ ಬರೋದು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು, ಇದು ಎರಡು ಅಂಕಿಯ ಸಂಖ್ಯೆಗಳಾಗಿದೆ. ಓಕೆ, ಮೊದಲನೇದಕ್ಕೆ ಎಲ್ಲ ಅವಿಭಾಜ್ಯವು ಬೆಸ ಸಂಖ್ಯೆಯಾಗಿದೆ, ಇದು ತಪ್ಪು. ಯಾಕಂತಂದರೆ ಎರಡು ಏನು ಸಮಸಂಖ್ಯೆನೂ ಕೂಡ ಹೌದು. ಅದ್ರ ಮುಂದೆ ಬರೋವಂಥದ್ದು ಬೆಸ ಸಂಖ್ಯೆ ಅಂತ ಈಗ ನಾವು ಮೊದಲೇ ತಿಳ್ಕೊಂಡಿದ್ದೀವಿ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಲ್ಲ ಅವಿಭಾಜ್ಯವು ಬೆಸ ಸಂಖ್ಯೆ ಆಗಿದೆ ಅನ್ನೋದು ತಪ್ಪು. ಇದು ನಾಲ್ಕನೇ ಪ್ರಶ್ನೆ, ಇದು ಟಿ ಇ ಟಿಯಲ್ಲಿ ಹೊಸ ಪ್ರಯತ್ನ. ಯಾವ ರೀತಿ ಅಂದರೆ, ನಾನು ಎರಡು ಅಂಕಿಯ ಸಮಸಂಖ್ಯೆ, ನಾನು ಸಾಮಾನ್ಯ ಮೂರು ನಾಲ್ಕು ಆರು ಸಂಖ್ಯೆಯೊಂದಿಗೆ ಗುಣಿಸಲ್ಪಡುವೆ, ನಾನು ಒಟ್ಟು ಒಂಬತ್ತು ಬಾರಿ ಗುಣಿಸಲ್ಪಡುವೆ. ಅಂದರೆ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ, ಅದು ಎರಡು ಅಂಕಿಯ ಸಮಸಂಖ್ಯೆನೂ ಕೂಡ ಆಗಿರಬೇಕು, ಅದೇ ರೀತಿ ಮೂರು ನಾಲ್ಕು ಆರು ಸಂಖ್ಯೆಯೊಂದಿಗೆ ಗುಣಿಸಲ್ಪಡಬೇಕು, ಅದು ಒಟ್ಟು ಒಂಬತ್ತು ಬಾರಿ ಮಾತ್ರ ಗುಣಿಸಲ್ಪಡಬೇಕು.
ಆಯ್ಕೆಗಳನ್ನು ನೋಡೋಣ. 56, 36, 24 ಮತ್ತು 48. ಇದರಲ್ಲಿ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಅದು ಯಾರು ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಇದಕ್ಕೆ ಇದನ್ನು ಕಂಡುಹಿಡಿಯಬೇಕು ಅಂತ ಅಂದರೆ ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭ ಮಾಡೋದು ಉತ್ತಮ. ಯಾಕಂದರೆ ನಾವು ಬೇಗ ಉತ್ತರವನ್ನು ಕಂಡುಹಿಡಿಬೇಕಾಗುತ್ತೆ. ಅಂದರೆ ಇರೋ ಕಡಿಮೆ ಅವಧಿಯಲ್ಲಿ ನಾವು ಉತ್ತರವನ್ನು ಬೇಗ ಕಂಡುಹಿಡಿದಷ್ಟು ಅದು ಗಣಿತಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಅನುಕೂಲ ಆಗುತ್ತೆ. ಆದ್ದರಿಂದ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ ಚಿಕ್ಕ ಸಂಖ್ಯೆಯಿಂದನೇ ಪ್ರಾರಂಭ ಮಾಡೋದು ಉತ್ತಮ. 24, ಯಾವ್ಯಾವ ಅಂಕಿ ಸಂಖ್ಯೆಗಳಿಂದ ಅಂದರೆ ಗುಣಿಸಲ್ಪಡುತ್ತೆ ಅನ್ನೋದನ್ನು ನಾವು ಮೊದಲು ಕಂಡುಹಿಡ್ಕೋಬೇಕಾಗುತ್ತೆ. ಇದು ಒಂದರಿಂದನೂ ಗುಣಿಸಲ್ಪಡುತ್ತೆ, ಎರಡರಿಂದನೂ ಗುಣಿಸಲ್ಪಡುತ್ತೆ, ಮೂರಿಂದನೂ ಗುಣಿಸಲ್ಪಡುತ್ತೆ, ನಾಲ್ಕರಿಂದನೂ ಗುಣಿಸಲ್ಪಡುತ್ತೆ, ಆರರಿಂದನೂ ಗುಣಿಸಲ್ಪಡುತ್ತೆ, ಎಂಟರಿಂದನೂ ಗುಣಿಸಲ್ಪಡುತ್ತೆ, ಹನ್ನೆರಡರಿಂದನೂ ಗುಣಿಸಲ್ಪಡುತ್ತೆ, 24ರಿಂದ ಗುಣಿಸಲ್ಪಡುತ್ತೆ. ಅಂದರೆ ಒಂದು 24ಲ 24, 2 12ಲ 24, 3 8ಲ 24, 4 6ಲ 24, 6 4ಲ 24, 12 2ಲ 24, 8 3ಲ 24, 24 1ಲ 24. ಹೀಗೆ ನಾವು ಗುಣಿಸ್ಬೋದು. ನೋಡೋಣ ಇದರಲ್ಲಿ ಎಷ್ಟು ಅಂದರೆ ಕಾಮನಾಗಿ ಎರಡು ಅಂಕಿಯ ಸಮಸಂಖ್ಯೆ ಹೌದು, 3, 4, 6 3, 4, 6 ಸಂಖ್ಯೆಯೊಂದಿಗೆ ಗುಣಿಸಲ್ಪಡುತ್ತೆ. ನಾನು ಒಟ್ಟು 9 ಬಾರಿ ಗುಣಿಸಲ್ಪಡುವೆ. ನೋಡೋಣ 9 ಇದೆಯಾ. 1, 2, 3, 4, 5, 6, 7, 8 8 ಇದೆ. ಅದರಿಂದ ಇದು ನಮಗೆ ಉತ್ತರ ಅಲ್ಲ. ನೆಕ್ಸ್ಟ್ 36ನ ತಗೊಳ್ಳೋಣ. 36 1ರಿಂದನೂ ಗುಣಿಸಲ್ಪಡುತ್ತೆ, 2, 3, 4, 6, 8, 9, 12 ಮತ್ತು 36ರಿಂದ ಗುಣಿಸಲ್ಪಡುತ್ತೆ. ಇದರಲ್ಲಿ ಎರಡು ಅಂಕೆ ಸಮಸಂಖ್ಯೆ ಹೌದು, 3, 4, 6 3, 4, 6 ಸಂಖ್ಯೆಗಳೊಂದಿಗೆ ಗುಣಿಸಲ್ಪಡುತ್ತೆ ಸಾಮಾನ್ಯವಾಗಿ. ಇದು ಒಟ್ಟು 9 ಬಾರಿ ಗುಣಿಸಲ್ಪಡುತ್ತೆ. ನೋಡೋಣ 1, 2, 3, 4, 5, 6, 7, 8, 9 9 ಬಾರಿ ಗುಣಿಸಲ್ಪಡೋದ್ರಿಂದ ಆಪ್ಷನ್ ಬಿ ಅಥವಾ ಆಪ್ಷನ್ ಎರಡನೇದು ಏನಾಗಿದೆ ಸರಿಯಾಗಿದೆ. ಇದರಲ್ಲಿ ಒಟ್ಟು 9 ಸಂಖ್ಯೆಗಳಿದೆ, ಆದ್ದರಿಂದ ಆಪ್ಷನ್ 2 36 ಸರಿಯಾಗಿದೆ. ಕೊನೆ ಪ್ರಶ್ನೆ, ಕೊಟ್ಟಿರುವ ಸಂಖ್ಯೆಯ 9ರ ಸ್ಥಾನಮಾನದ ಒಟ್ಟು ಮೊತ್ತ ಎಷ್ಟು? ಅಂದರೆ ಇದು ಸಿ ಟೆಟ್ಟಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿದೆ. ಕೊಟ್ಟಿರುವ ಸಂಖ್ಯೆಯ 9ರ ಸ್ಥಾನಮಾನದ ಒಟ್ಟು ಮೊತ್ತ ಎಷ್ಟು? ಇದಕ್ಕೆ ನಮಗೆ ಸ್ಥಾನಮಾನದ ಅಂದರೆ ಸಂಖ್ಯೆಯ ಸ್ಥಾನಮಾನದ ನಮಗೆ ಒಂದು ಪರಿಚಯ, ಒಂದು ಪರಿಕಲ್ಪನೆ ಇರೋದು ಅವಶ್ಯಕ. ಕೊಟ್ಟಿರುವ ಸಂಖ್ಯೆ ಯಾವುದು? 57,900 ಮತ್ತು 79,050. ಇದರಲ್ಲಿ 9ರ ಸ್ಥಾನಮಾನದ ಒಟ್ಟು ಮೊತ್ತ ಆಪ್ಷನ್ ಒಂದು ಮೊದಲನೇದು 990, ಆಪ್ಷನ್ 2 9,009, ಆಪ್ಷನ್ 3 9,900, ಆಪ್ಷನ್ 4 9,090. ಉತ್ತರ ಯಾವುದು? ಇಲ್ಲಿ ನಾವು 57,900ರಲ್ಲಿ 9ರ ಸ್ಥಾನ 900. ಗಮನಿಸ್ತಾ ಇದ್ದೀರಾ? 57,900ರಲ್ಲಿ 9ರ ಸ್ಥಾನ 900. ಅದೇ ರೀತಿ 79,050ರಲ್ಲಿ 9ರ ಸ್ಥಾನ 9,000. ಇದು ಅರ್ಥ ಆಗಲಿಲ್ಲ ಅಂತ ಅನ್ಕೊತೀನಿ ನಿಮಗೆ. ಇದಕ್ಕೆ ನಾವು ಒಟ್ಟು ಇದನ್ನು ಕೂಡೋಣ. ಫಸ್ಟು ಎಷ್ಟು ಬರ್ತು? 9,900. ಆಪ್ಷನ್ 3 9,900 ಇಸ್ ರೈಟ್ ಆನ್ಸರ್. ಹೇಗೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಅಂದ್ಕೊತೀನಿ, ಅದಕ್ಕೆ ಈ ರೀತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂದು ಇದು ಏನು ಅಂತ ನಿಮಗೆ ಗೊತ್ತಿದೆ. ಅಂದರೆ ಸ್ಥಾನಮಾನದ ಒಂದು ಪರಿಕಲ್ಪನೆಯನ್ನು ಮೂಡಿಸುವಂಥ ಚಿತ್ರ ಇದು.
ಇದಕ್ಕೆ ಸಂಬಂಧಪಟ್ಟಂತೆ ನಾನು ಬರ್ಕೊಂಡಿದ್ದೀನಿ. ಬಿಡಿ 10, 100, 1000, 10,000, 1,00,000, 10,00,000. ಇದಕ್ಕೆ ನಾನು 57,900 ಬರ್ಕೊತೀನಿ ಹೀಗೆ, ಮತ್ತು 79,050 ಹಾಗೆ ಬರ್ಕೊತೀನಿ. ಇಲ್ಲಿ ನಮಗೆ ಕೇಳಿರೋದು 9ರ ಸ್ಥಾನಮಾನದ ಒಟ್ಟು ಮೊತ್ತ. ಮೊದಲು ನಾವು 9ರ ಸ್ಥಾನ ಯಾವುದು ಅಂತ ನೋಡ್ಕೋಬೇಕು. 100 ಅಂದರೆ 9 ಅಂದರೆ 57,900 9ರ ಸ್ಥಾನ 100, ಅರ್ಥ ಆಗ್ತಿದೆಯಾ? ಅದೇ ರೀತಿ 79,050 9ರ ಸ್ಥಾನ 1,000. ಆದ್ದರಿಂದ ಇದನ್ನು ನಾವು ಒಟ್ಟು ಮೊತ್ತ ಕೇಳಿರೋದ್ರಿಂದ ಇದನ್ನು ಕೂಡಿದ್ರೆ 9,900 ನಮಗೆ ಉತ್ತರ ಸಿಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ವರ್ಕ್ ಫ್ರಮ್ ಹೋಮ್ ಇದರ ಪರಿಕಲ್ಪನೆ ಆಧಾರದಲ್ಲಿ ನಿಮಗೆ ಕೆಲವೊಂದು ಸಮಸ್ಯೆಗಳನ್ನು ಕೊಡ್ತೀನಿ, ಅದಕ್ಕೆ ಉತ್ತರ ಗೊತ್ತಾದರೆ ದಯವಿಟ್ಟು ತಿಳಿಸಿ. ಮೊದಲನೇದು 35,955 ಐದರ ಸ್ಥಾನಮಾನದ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದೀನಿ. ಅಂದರೆ ಈಗಾಗಲೇ ತಿಳ್ಕೊಂಡಿರುವಂತಹ ಪ್ರಶ್ನೆಗೆ ಇದು, ಇದಕ್ಕೆ ನೀವು ಪರಿಹಾರವನ್ನು ಕಂಡಿಡಿದು ನನಗೆ ತಿಳಿಸ್ಬೇಕಾಗತ್ತೆ. ಅದೇ ರೀತಿ ಅವಿಭಾಜ್ಯ ಸಂಖ್ಯೆಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ತುಂಬ ಸುಲಭವಾದ ಪ್ರಶ್ನೆ. ಅದೇ ರೀತಿ 1 ಮಿಲಿಯನ್ನ ಪೂರ್ವಾಂಕ ಮತ್ತು ಉತ್ತರಾಂಕ ನಡುವಿನ ವ್ಯತ್ಯಾಸ ಎಷ್ಟು? ಇದಕ್ಕೆ ಗೊತ್ತಾದರೆ ದಯವಿಟ್ಟು ನನಗೆ ತಿಳಿಸಿ. ಆಪ್ಷನ್ ಕೊಟ್ಟಿದ್ದೀನಿ, ಆಪ್ಷನನ್ನು ಗಮನಿಸಿ ಉತ್ತರವನ್ನು ಕಂಡಿಡಿದು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ.